ಇವಾಗ ಗೊತ್ತಿರಲಿಲ್ಲ ಇವ್ರಿಗೆಲ್ಲ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇದೆ. ಇವಾಗ ಹುಡುಗಿರ ರಸಿಕರ ರಾಜ ಬರ್ತಾ ಇದಾರೆ. ಎಲ್ಲ ಸುಳ್ಳು, ಯಾರು ನಂಬಕ್ ಹೋಗ್ಬಿಡಿ ನೋಡಿ. ಇಲ್ಲಿ ಬಂದಿರೋದು ಎಲ್ರು ಹುಡುಗರೇ, ಎಲ್ರು ಮಾತಾಡ್ತಿದ್ದು ಹುಡುಗರು, ಒಬ್ರು ಮಾತ್ರ ಬಂದಿರೋದಷ್ಟೇ. ಮಾಡಿಲ್ಲ ಫ್ಯಾನ್ಸ್ ಎಲ್ಲ ಬರೀ ಅಭಿಮಾನ ಅಷ್ಟೇ, ನೀವ್ ಅನ್ಕೊಂಡಿರೋ ತರ ಎಲ್ಲ ಏನಿಲ್ಲ. ವಿನಯ್ ಅವ್ರು ನೋಡಿ ಎಷ್ಟು ಜನ ಹುಡುಗಿರ್ನ ಮೈಕ್ ಇಟ್ಕೊಂಡು ಮಾತಾಡ್ತಾರ ಅಂತ, ಎಷ್ಟು ಜನ ಹುಡುಗಿರ್ ಮಾತಾಡ್ಸವ್ರೆ ನೈಟ್ ಔಟ್ ಎಲ್ಲ ಹೋಗೋರು. ಹೇಳ್ತಿರೋ ನಿಮ್ ಶಾಪ್ ದಯವಿಟ್ಟು ಗಾಡಿಗಳು ಸಿಕ್ಕಾಪಟ್ಟೆ ತೊಂದ್ರೆ ಆಗ್ತಾರೆ ಅಂತ. ಯಾರ್ಯಾರು ಹೊರಗಡೆ ಗಾಡಿ ಹಾಕಿದ್ರೆ ಹಿಂದೆ ಹಾಕ್ಬಿಡಿ ಅಷ್ಟೇ. ಪಿ ಜಿ ಆಪೋಸಿಟ್ ಯಾರ್ಯಾರು ಹಾಕಿದಾರೆ ದಯವಿಟ್ಟು ಪ್ಲೀಸ್ ಪ್ಲೀಸ್, ಆಮೇಲೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಎತ್ತು ಹೊರಗಡೆ ಹಾಕ್ಬಿಟ್ಟು ಎರಡೇ ನಿಮಿಷ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಒಂದು ಯೂತ್ ಮೀಟ್ಗೆ ಒಬ್ರು ಹೀರೋ ಬಂದಿದ್ದಾರೆ ಅಂತ ಖುಷಿ ಆಗುತ್ತೆ. ಆಕ್ಚುಲಿ ನಮ್ ಪ್ಲಾನ್ ಎಲ್ಲ ಬಂದಿದ್ದಾರೆ ಅಂತ ತುಂಬಾ ತುಂಬಾ ಥ್ಯಾಂಕ್ ಯು. ಅಂಡ್ ಮೋರ್ ಎವರ್ ನಾನು ತುಂಬಾ ಬೇಜಾರಾಗಿದೆ. ಇವತ್ತು ಲೇಟ್ ಮಾಡ್ಕೊಂಡ್ಬಂದವರಲ್ಲ 12:30 ಆಯ್ತು, ಅವ್ರು ಈ ತರ ಖುಷಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಕೆಲ್ಸ ಆದ್ಮೇಲೆ ಬಿಟ್ಬಿಡ್ಬೋದು ಅಂತ ಇರ್ಬೋದು, ಬಂದು ಮಾಡ್ತಿದ್ರಲ್ಲ ಅದಕ್ಕಂತೂ ತುಂಬಾ. ಇನ್ನೊಂದು ನಾವು ಸ್ಪಾನ್ಸರ್ಸ್ಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ವಿ ಈ ತರ ಸ್ಪಾನ್ಸರ್ ಮಾಡಿ ಖರ್ಚು ಆಗತ್ತೆ ಅಂತ. ಸೊ ಕಿರಣ್ ಅವರಿಗೆ ಫಸ್ಟ್ ಸ್ಪಾನ್ಸರ್ ಹಾಗೆ ಮಾಡ್ಲಿ ಅಂತ ಯಾರು.
ಇವತ್ತು ಭೀಮಾ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಆಗಿದೆ. ನಮ್ಮ ಈ ಮೈಸೂರು ತಂಡ ಮೈಸೂರು ಮೈಸೂರಿಗೆ ಹೋದಾಗ ಇವತ್ತು ಮೈಸೂರಲ್ಲಿ ಏನೇ ನಮಗೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಬರ್ತಾ ಇದೆ ಅಂದರೆ ಒಂದು ಟಿ ವಿ ಮಾಧ್ಯಮ, ಯೂಟ್ಯೂಬರ್ಸು, ಇನ್ಫ್ಲೂಯೆನ್ಸರ್ಸು ಮತ್ತು ಇವರೆಲ್ಲ ಸೇರಿ ಸಿನಿಮಾ ತುಂಬ ಚೆನ್ನಾಗಿ ಆಗ್ತಾ ಇದೆ. ನನಗೆ ಮತ್ತೊಂದು ನೀವೆಲ್ಲರೂ ಈ ಸಿನಿಮಾದ ಹೇಗಿದೆ ಯಾಕೆ ನೋಡಬೇಕು ಅಂತ ಪ್ರತಿಯೊಬ್ಬರು ರಿವ್ಯೂ ಮಾಡ್ತೀರಾ? ಯಾಕೆಂದ್ರೆ ನಾವು ನನ್ನ ಉದ್ದೇಶ ಏನಂದ್ರೆ ಎಲ್ಲ ಯೂತ್ ನೋಡಲಿ ಅನ್ನೋ ಒಂದು ಆಸೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಮಾಡಿ ಅದನ್ನ ರಿವ್ಯೂ ಮಾಡಿ ಸಿನಿಮಾ ಯಾಕೆ ನೋಡಬೇಕು, ಯಾವ್ದೋಸ್ಕರ ಮಾಡಿ. ಇವತ್ತು ನೀವೊಂದು ಏನು ಇದ್ದೀರಾ ಫೋನ್ ಅನ್ನೋದನ್ನು ತುಂಬ ಒಳ್ಳೇದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಅದು ಇನ್ನೊಬ್ಬರು ಗ್ರೂಪ್ ಏನಿದೆ ಫೋನು ತಮ್ಮ ಬದುಕು ನಶ ಗಾಂಜಾ ನಾನು ಹೇಳಕ್ಕೋತೀನಿ. ಬೆಂಗಳೂರಿಗೆ ಹೊಸ್ದಾಗಿ ಬಂದಿರುವಂಥ ಒಂದು ಟೈಗರ್ ಅನ್ನೋ ಒಂದು ಮಾತ್ರೆ ಎಲ್ಲರ ಬದುಕು ಹಾಳು ಮಾಡ್ತಾರೆ ಚಿಕ್ಕ ಚಿಕ್ಕ ಅದನ್ನು. ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಪ್ರತಿಯೊಬ್ಬರು ಒಂದು ವಿಡಿಯೋ ಮಾಡಾಕಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿ. ಒಂದು ಖುಷಿ ಏನಂತ ಅಂದ್ರೆ ಇಷ್ಟು ಜನ ಕನ್ನಡ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಒಟ್ಟಿಗೆ ನಿಂತ್ಕೊಂಡು ನಗ್ ನಗ್ತ ಮಾತಾಡ್ತಿದೀವಿ ಅಂದ್ರೆ ಇದು ನಮ್ಮ ಗೆಲುವು ಅಂತಾನೆ ಹೇಳ್ಬೋದು. ನೀವು ಇಷ್ಟು ಜನ ನಿಂತಿದ್ದೀರಲ್ಲ ಅದು ಅದಕ್ಕಿಂತ ದೊಡ್ಡ ಗೆಲುವು. ಅದಕ್ಕಿಂತ ಇನ್ನೊಂದು ದೊಡ್ಡ ಗೆಲುವು ಏನಂದ್ರೆ ಕಿರಣ್ ಅವರು ಲಂಡನ್ ಹೋಗ್ತಿದ್ದಾರೆ. ಸಾಮಾನ್ಯ ಅಲ್ಲ ಆ ಮನುಷ್ಯ ಇರೋದು ಇಷ್ಟಪ್ಪ ನೋಡಿ. ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಣ. ಲಂಡನ್ ಬಂದಿದ್ದಾರೆ ಅಲ್ಲಿವರೆಗೂ ಅಷ್ಟರಲ್ಲಿ ಅವ್ರ ಚಾನೆಲ್ ನ 1 ಬಿಲಿಯನ್ ಮಾಡಕ್ ಟ್ರೈ ಮಾಡೋಣ. ಮತ್ತೆ ಅವ್ರ ವಿಡಿಯೋನ ಶೇರ್ ಮಾಡಿ ನಿಮ್ಮ ಪ್ರೀತಿನ ಅವ್ರಿಗೆ ಕೊಡಿ. ನನ್ನ ಮೀಟಪ್ಪಲ್ಲಿ ಯಾವಾಗ ಆಗೋದು ನಮ್ ಸುತ್ತಮುತ್ತ ಇರೋ ನೆಟ್ವರ್ಕ್ ಫ್ರೆಂಡ್ಸ್ ನೆಟ್ವರ್ಕ್ ಚೆನ್ನಾಗಿದ್ದಾಗ ವಿಕ್ರಮ ಮೆಷನ್ ಅಲ್ಲಿ ಇದ್ದೆ ನಾನು ಹೊರಗಡೆ ತಂದು ನೀವೇ ಖುಷಿ ಹಲೋ ನೋಡಿ ವಿನಯ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ವಂತೆ. ಎಲ್ರು ಸೇರಿ ವಿನಯ್ ಅವ್ರಿಗೆ ಗರ್ಲ್ ಫ್ರೆಂಡ್ ಸಿಂಗಲ್ ಸಿಂಗಲ್ ಅಂತ ಅಳ್ತಿರ್ತಾರೆ ನೋಡಿ. ಯಾವ್ದಾರು ಹುಡುಗಿ ಇದ್ರೆ ಅವ್ರಿಗೆ ಮದುವೆ ಮಾಡ್ಸೋಣ. ಆಟಿಂದ ಸೊಪ್ಪಿಲ್ಲ ಕಿರಾಡಿ ಕಿರಣ್ ಅವರು ಮಾಡದಿರೋ ಕೆಲಸ ಇಲ್ಲ ಅಂತ ಹೇಳಿ ಆತರ ಕೆಲಸಗಳೆಲ್ಲ ಅಲ್ಲ ಒಳ್ಳೆ ಕೆಲಸಗಳು. ಸಿವಿಲ್ ಇಂಜಿನಿಯರಿಂಗ್ ಓದಿದ್ದಾರೆ, ಆಮೇಲೆ ಲಾ ಓದಿದ್ದಾರೆ. ಸೊ ನಿಜವಾಗ್ಲೂ ಈಸಿನೇ ಅಲ್ಲ ಇಲ್ಲಿಂದ ಲಂಡನ್ವರೆಗೂ ಹೋಗೋದು. ಪ್ರತಿದಿನ ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ನಿಜವಾಗ್ಲೂ ಇವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ಏನಕ್ಕೆ ಅಂತ ಅಂದ್ರೆ ಲಂಡನ್ವರೆಗೂ ಹೋಗ್ಬೇಕು ಅನ್ನೋ ಕನಸು ನಮ್ಮೆಲ್ರಿಗೂ ಇದೆ. ಬಟ್ ಬೈಕಲ್ಲಿ ಹೋಗ್ಬೇಕು ಅನ್ನೋ ಕನಸು ಯಾರಿಗೂ ಇಲ್ಲ. ಬಟ್ ಆ ಕನಸನ್ನ ನನಸು ಮಾಡ್ಕೊಬೇಕು ಅಂತ ನಮ್ಮ ಕರ್ನಾಟಕದ ಹುಡುಗ ಹೋಗ್ತಾರೆ. ಅವನ್ನ ಸಪೋರ್ಟ್ ಮಾಡೋದು ನಮ್ಮೆಲ್ಲರೂ ಕರ್ತವ್ಯ ಆಗಿರುತ್ತೆ. ಸೊ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಯಾರೋ ವಿಸಿಲ್ ಹೊಡ್ತಿದ್ದು ಇಲ್ಲ ನೋಡಿ ಕಿತ್ತಾಡಿ ಕಿರಣ್ ಅವ್ರ ತಮ್ಮ ಬಂದಿದ್ದಾರೆ. ಹೇಳಿ
ಸೇಮ್ ಟು ಸೇಮ್ ಫ್ಯಾನ್ ಅನ್ಸುತ್ತೆ, ಅದಕ್ಕೆ ಸೇಮ್ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟವ್ರೆ. ನೋಡಿ ನಿಮ್ ತಮ್ಮನ್ ನೋಡಿ ಏನನ್ಸ್ತೀವಿ, ನಿನ್ನ ಫಸ್ಟ್ ಒಡಾಕ್ಬೇಕು ಆದಂತಹ ನಮ್ಮೆಲ್ಲರ ಯುವಕರಿಗೆ, ಯುವಕರಾದಂತಹ ನಮ್ಮಿಂದ ಕನ್ನಡ ನಾಡಿನ ಕನ್ನಡ ಹಾಡನ್ನ ಹಾಡಿ ಕನ್ನಡದ ಹುಡುಗ ಲಂಡನ್ ನ ತಲುಪಲಿ, ಅಲ್ಲಿಂದ ಸಾವಿರಾರು ಜನಕ್ಕೆ ಪರಿಚಯ ಆಗಲಿ ಅಂತ ಹೇಳ್ತಾ ಇವಾಗ ಹಾಡನ್ನ ಶುರು ಮಾಡ್ತೀವಿ. ಎಲ್ಲರೂ ಜೊತೆ ನಡಬೇಕು ಮೇಡಮ್. ನಮ್ ಕಡೆಯಿಂದ ಒಂದ್ ರಿಕ್ವೆಸ್ಟ್.